ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ವಿದ್ಯಶ್ರೀ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಪಶ್ಚಿಮ ಉಕ್ರೇನ್ ಭಾಗದಲ್ಲೂ ರಷ್ಯಾ ಏರ್ ಸ್ಟ್ರೈಕ್ ಪೋಲೆಂಡ್ ಗಡಿಗೆ 20 ಕಿಲೋಮೀಟರ್ ದೂರದಲ್ಲಿ ದಾಳಿ ಇವಾನೋ ಫ್ರಾಂಕೋವಿಸ್ ನ ವಾಯು ನೆಲೆವೇಲು ಅಟ್ಯಾಕ್ ನಾಗರಿಕರು ಸೈನಿಕರ ನಡುವೆ ಸಮನ್ವಯಕ್ಕೆ ಕೈಗೆ ಹಳದಿ ಪಟ್ಟಿ ಧರಿಸಿದ್ದ ಉಕ್ರೇನಿಗರು ಯೆಲೋ ಬ್ಯಾಂಡ್ ಧರಿಸಿ ಜನರ ಜೊತೆ ಸೇರಿ ಪುಟಿನ್ ಪಡೆ ಕಳ್ಳಾಟ ಪರ್ಯಾಯವಾಗಿ ನೀಲಿ ಪಟ್ಟಿ ಧರಿಸುವುದಕ್ಕೆ ತೀರ್ಮಾನ ರಷ್ಯಾ ಕೆಮಿಕಲ್ ಹಾಗೆ ಬಯಾಲಜಿಕಲ್ ಬಾಂಬ್ ಬಳಸಬಹುದು ಹೀಗಾದಲ್ಲಿ ಇದು ವಾರ್ ಕ್ರೈಮ್ ಆಗಲಿದೆ ನಾಟೋ ಮುಖ್ಯಸ್ಥ ಜನ್ಸ್ ಸ್ಟಾಲ್ಟನ್ಬರ್ಗ್ ಕಳವಳ ಕಾಂಗ್ರೆಸ್ ಕಾರ್ಯಕಾರಿಣಿಗೂ ಮುನ್ನ ಮಹತ್ವದ ಬೆಳವಣಿಗೆ ಮುಕುಲ್ ವಾಸ್ನಿಕ್ಗೆ ಎಐಸಿಸಿ ಅಧ್ಯಕ್ಷ ಸ್ಥಾನ ನೀಡುವಂತೆ ಸಲಹೆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಜಿ23 ನಾಯಕರಿಂದ ಪ್ರಸ್ತಾಪ ಕರುಣಾಳ ರಾಜಕುಮಾರ ಅಪ್ಪುಗೆ ಡಾಕ್ಟರೇಟ್ ಮೈಸೂರು ವಿವಿಯಿಂದ ಮರಣೋತ್ತರ ಗೌರವ ಡಾಕ್ಟರೇಟ್ ಇದೇ 22 ರಂದು ನಡೆಯುವ ಘಟಿಕೋತ್ಸವದಲ್ಲಿ ಪ್ರದಾನ